ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ, ನೀವು ಮ್ಯಾಂಗೋ ಚಿಲ್ಲಿ ಪಿಕಲ್ ನೋಡ್ತೀರಾ, ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ 10 ಮಾವಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 20 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಮಧ್ಯೆ ಓಪನ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನಾನು ಒಂದು ಗಾಜಿನ ಬಾಟ್ಲ್ ತೊಗೊಂಡಿದ್ದೀನಿ ನೋಡಿ. ಇದು 2 ಕೆಜಿ ಉಪ್ಪಿನಕಾಯಿ ಇದರಲ್ಲಿ ಹಾಕ್ಬೋದು, ಅಷ್ಟು ದೊಡ್ಡ ಸೈಜ್ ಇದೆ ಇದು. ಇದನ್ನು ತಗೊಂಡಿದ್ದೀನಿ ನಾನು. ಇದು ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಒರೆಸ್ಬೇಕಾಗತ್ತೆ, ಒದ್ದೆ ಎಲ್ಲ ಒರೆಸಿ ಡ್ರೈ ಮಾಡ್ಕೋಬೇಕು. ಇವಾಗ ನಾನು ಮಾವಿನಕಾಯಿ ಮತ್ತು ತಗೊಂಡಿದ್ದ ಹಸಿಮೆಣಸಿನಕಾಯಿನ ನಾನು ಎರಡನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಸೇರಿಸ್ಬೇಕಾಗತ್ತೆ ನೋಡಿ. ಓಪನ್ ಮಾಡಿದ್ದೀನಿ ನೋಡಿ, ಮೆಣಸಿನಕಾಯಿ ಮಧ್ಯದಲ್ಲಿ ಓಪನ್ ಮಾಡಿದ್ದೀನಿ, ಒಂದೇ ಒಂದು ಓಪನ್ ಮಾಡಿದ್ದೀನಿ, ಪೂರ್ತಿ ಕಟ್ ಮಾಡಿಲ್ಲ ನೋಡಿ. ಕಾಣಿಸ್ತಾ ಇದೆ ಹೀಗೆ, ತುಂಬ ಚೆನ್ನಾಗಿರುತ್ತೆ ಹಸಿಮೆಣಸಿನಕಾಯಿ ಹಾಗೂ ಮಾವಿನಕಾಯಿ ಉಪ್ಪಿನಕಾಯಿ. ಈ ಗ್ಲಾಸಿನ ಬಾಟ್ಲಿಗೆ ಈ ಮಾವಿನಕಾಯಿ ಮತ್ತು ಹಸಿಮೆಣಸಿನಕಾಯಿನ ಸ್ವಲ್ಪ ಹಾಕೋಬೇಕು, ಆಮೇಲೆ ಉಪ್ಪು ಹಾಕಬೇಕಾಗತ್ತೆ. ಹಾಗೆಯೇ ತಿರುಗು ಮಾವಿನಕಾಯಿ ಹಸಿಮೆಣಸಿನಕಾಯಿ ಹೀಗೆ 2-3 ಸರಿ ಹಾಕಿಬಿಟ್ಟು ಉಪ್ಪು ಹಾಕಿ ಮುಚ್ಚಿಡಬೇಕಾಗತ್ತೆ. ಇದನ್ನು ಉಪ್ಪು ಹಾಕಿ ಮುಚ್ಚಿಟ್ಬಿಡೋಣ ಒಂದು ದಿನ. ನೀವು ಫ್ರಿಡ್ಜ್ನಲ್ಲಾದ್ರೂ ಇಟ್ಕೋಬೋದು, ಇದನ್ನು ಔಟ್ ಸೈಡ್ ಇಡಬೇಕು ಅಂತ ಇಲ್ಲ. ಫ್ರಿಡ್ಜಲ್ಲಿ ಇಟ್ಟರೆ ಏನಾಗುತ್ತೆ, ಅದು ನೆಕ್ಸ್ಟ್ ಡೇಗೆ ಫುಲ್ ಅದು ಮೆಲ್ಟ್ ಆಗಿರುತ್ತೆ. ಇವಾಗ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ. ಇಲ್ಲಿ ಮಾರನೇ ದಿನ ನಾನು ನೆಕ್ಸ್ಟ್ ಡೇ ನಾನು ಎಲ್ಲ ಉಪ್ಪಿನಕಾಯಿ ಬಾಟ್ಲಲ್ಲಿ ಇದ್ದ ಉಪ್ಪಿನಕಾಯಿನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ. ಹಾಗೆ ಒಂದು 6-7 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಇದಕ್ಕೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು 1 ಅವರ್ ಹಾಗೆ ಇಟ್ಬಿಡೋಣ ಸೈಡ್ಗೆ. ಇದಕ್ಕೆ ಇವಾಗ ಡ್ರೈ ಪೌಡರ್ಸ್ ಹಾಕಬೇಕು. ಸ್ವಲ್ಪ ಡ್ರೈ ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ. ಅದು ಯಾವುದಂತ ನೋಡ್ಕೊಳ್ಳೋಣ. ಇದಕ್ಕೆ ನಾನು ಇಲ್ಲಿ ನಾನು 1 ಸ್ಪೂನು ಸಾಸಿವೆ, 1/2 ಸ್ಪೂನು ಮೆಂತ್ಯ, 1/2 ಸ್ಪೂನು ಇಂಗು ತಗೊಂಡಿದ್ದೀನಿ. ಇವಿಷ್ಟನ್ನು ಒಂದೊಂದಾಗಿ ಹುರಿದ್ಬಿಟ್ಟು, ಡ್ರೈ ಆಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿ ನೋಡಿ, ಇದು ಅಷ್ಟು ಹಾಕ್ತಾ ಇದ್ದೀನಿ ಇವಾಗ ನಾನು ಡ್ರೈ ಪೌಡ್ರ್ ಹಾಕ್ತಾ ಇದ್ದೀನಿ. ಇಂಗು ಸೇರಿದೆ ಇದ್ರಲ್ಲಿ, ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನೀವು ಆಯಿಲು 2-3 ಸ್ಪೂನ್ ಹಾಕಿ ಹಾಕ್ಬಿಟ್ಟು ಸಾಸಿವೆ ಒಗ್ಗರಣೆ ಹಾಕಬೇಕಾಗತ್ತೆ. ಇದು ಪ್ರಿಸರ್ವೇಟಿವ್ ಥರ ವರ್ಕ್ ಆಗುತ್ತೆ ಇದು. ಇದು ಸ್ಟೋರ್ ಮಾಡಿ ಇಡ್ಬೋದು, ತಿರುಗು ಅದೇ ಗ್ಲಾಸ್ ಕಂಟೈನರ್ಗೆ ಹಾಕ್ಬಿಟ್ಟು, ನೀವು ಗ್ಲಾಸ್ ಜಾರ್ಗೆ ಹಾಕ್ಬಿಟ್ಟು ನೀವು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ಇಡಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಆಮೇಲೆ ಸ್ಟೋರ್ ಮಾಡಿ. ನೀವು 2-3 ತಿಂಗಳು ಇದನ್ನ ಯೂಸ್ ಮಾಡ್ಬೋದು ಇಷ್ಟು ಕ್ವಾಂಟಿಟಿನ. ಚೆನ್ನಾಗಿರುತ್ತೆ, ಫ್ರಿಡ್ಜಲ್ಲಿಟ್ಟರೆ ಒಳ್ಳೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದುವರೆಗೆ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು.